ಮಾನ್ಯ ಸಭಾಧ್ಯಕ್ಷರೇ ತಾವು ಪದ್ಧತಿಯಂತೆ ಯಾರು ಕಳೆದ ಅಧಿವೇಶನದಿಂದ ಇಲ್ಲಿಯವರೆಗೆ ಈ ಅಧಿವೇಶನದ ಪ್ರಾರಂಭದವರೆಗೆ ನಮ್ಮನ್ನ ಅಗಲಿ ಹೋಗಿದ್ದಾರೆ ಅವರಿಗೆ ಸಂತಾಪವನ್ನ ಸೂಚನೆ ಮಾಡೋದಕ್ಕೆ ತಾವು ಈ ಸಂತಾಪ ಸೂಚನೆಯನ್ನು ತಂದಿದ್ದೀರಿ ನಾನು ಪ್ರಥಮವಾಗಿ ಈ ಸಂತಾಪ ಸೂಚನೆಗೆ ಬೆಂಬಲಿಸ್ತಾ ಇವತ್ತು ಕರ್ನಾಟಕದ ರಾಜಕಾರಣದಲ್ಲಿ ನಾವು ಕೆಲವರನ್ನೇ ಆದರ್ಶವಾಗಿ ನೋಡ್ತೇವೆ ನೆನೆಸ್ಕೊಳ್ತೇವೆ ಆ ಸಾಲಿಗೆ ಸೇರಿದಂತ ಸನ್ಮಾನ್ಯ ಡಿಬಿ ಚಂದ್ರೇಗೌಡರು ನಾಲ್ಕು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇರತಕ್ಕಂತ ನಾಲ್ಕು ಮನೆಗಳನ್ನ ಪ್ರತಿನಿಧಿಸಿ ಸುಮಾರು ನಾಲ್ಕೂವರೆ ಐದು ದಶಕಗಳ ಸಾರ್ವಜನಿಕ ಜೀವನವನ್ನ ನಡೆಸಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ನೆನಪಿಸಿಕೊಳ್ತಕ್ಕಂಥ ವ್ಯಕ್ತಿಯಾಗಿ ಇವತ್ತು ನಮ್ಮನ್ನ ಅಗಲಿ ಹೋಗಿದ್ದಾರೆ ಅವರ ಸೇವೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಅನೇಕ ರೀತಿಯಲ್ಲಿ ಆಗಿದೆ ಕರ್ನಾಟಕಕ್ಕೆ ಮತ್ತು ರಾಷ್ಟ್ರಕ್ಕೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ ರೈತರನ್ನ ಪ್ರತಿನಿಧಿಸುವುದಷ್ಟೇ ಅಲ್ಲ ಅವರು ನರಗುಂದದಲ್ಲಿ ಗೋಲಿಬಾರ್ ಆಗಿದ್ದಕ್ಕೆ ರೈತರ ಜಾಥಾವನ್ನು ತೆಗೆದುಕೊಂಡು ಬೆಂಗಳೂರಿಗೆ ಹೊರಟು ಬಂದರು ಅಂತ ಹೇಳ್ತಕ್ಕಂಥದ್ರ ಜೊತೆಗೆ ರೈತರ ಸಮಸ್ಯೆಗಳನ್ನು ತೆಗೆದುಕೊಂಡ್ರು ಅನ್ನುವಂಥ ಅದರ ಜೊತೆಗೆ ಅನೇಕ ರಾಜ್ಯದ ಸಮಸ್ಯೆಗಳನ್ನು ನಾನು ಅವರು ಅಧಿವೇಶನಗಳಲ್ಲಿ ಪ್ರತಿಪಾದಿಸತಕ್ಕಂಥದ್ದನ್ನು ನೋಡಿದ್ದೇನೆ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಂದರ್ಭದಲ್ಲಿ ನಾವೆಲ್ಲ ಸದನದಲ್ಲಿ ನಾನು ಕೂಡ ಆವಾಗ ಆಡಳಿತ ಪಕ್ಷದಲ್ಲಿದ್ದೆ ಆ ಸಂದರ್ಭದಲ್ಲಿ ಅವರು ನಡ್ಕೊಳ್ತಾ ಇರ್ತಕ್ಕಂಥ ನೀತಿಗಳು ರೀತಿಗಳು ಸಮಸ್ಯೆಗಳನ್ನ ಅವರು ರಾಜ್ಯದ ಸಮಸ್ಯೆಗಳನ್ನ ಯಾವ ರೀತಿ ಸರ್ಕಾರದ ಗಮನಕ್ಕೆ ತರ್ತಾ ಇದ್ರು ಅನ್ನೋದನ್ನ ನಾವು ಇವತ್ತು ನೆನಪಿಸ್ಕೊಳ್ಬೇಕಾಗತ್ತೆ ಇವತ್ತು ಬಹಳ ಮುಖ್ಯ ಸನ್ಮಾನ್ಯ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಹೊಸದಾಗಿ ಸರ್ಕಾರವನ್ನು ಹೆಚ್ಚರಿಸತಕ್ಕಂಥ ಕೆಲಸ ಸರ್ಕಾರದಲ್ಲಿ ಅನೇಕ ಸಮಸ್ಯೆಗಳನ್ನ ಜನರ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡೋದು ರೀತಿ ಯಾವ ರೀತಿ ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಮಾಡ್ತಾ ಇದ್ರು ಅನ್ನುವಂಥದ್ದು ಅದರ ಜೊತೆಗೆ ನಾನು ಅವರ ಜೊತೆಯಲ್ಲಿ ಎಸ್ ಎಂ ಕೃಷ್ಣ ಅವರ ಸಂಪುಟದಲ್ಲಿ ಅವರು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ನೀರಾವರಿ ಸಚಿವರಾಗಿ ಮತ್ತು ಕಾನೂನು ಸಚಿವರಾಗಿ ಕೆಲಸ ಮಾಡಿದರು ನಮ್ಮ ಅದೃಷ್ಟ ಅಂತ ಹೇಳ್ತಾ ನಾನು ತಿಳ್ಕೊಳ್ತೇನೆ ಯಾಕೆಂದ್ರೆ ಅಂಥವರ ಜೊತೆಯಲ್ಲಿ ನಾವು ಕೂಡ ಸಂಪುಟದಲ್ಲಿ ಇದ್ದೇವಲ್ಲ ಅಂತ ಹೇಳಿ ಈಗ ನನಗೆ ಸಂತೋಷ ಆಗ್ತದೆ ಅವರು ನಮಗೆಲ್ಲರಿಗೂ ಮಾದರಿಯಾಗಿದ್ದಾರೆ ಮುಂದೆ ಬರ್ತಕ್ಕಂಥ ಅನೇಕ ಶಾಸಕರುಗಳಿಗೆ ಅನೇಕ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಅವರು ಮಾದರಿ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ ಅನೇಕ ವಿಚಾರಗಳನ್ನ ನಮಗೆಲ್ಲ ಹೇಳೋರು ನೋಡಪ್ಪ ಹೀಗಿರ್ಬೇಕು ಹೀಗೆ ನೀವು ಪ್ರತಿಪಾದಿಸ್ಬೇಕು ಸಂಪುಟದಲ್ಲಿ ಏನಾದರೂ ಚರ್ಚೆ ಮಾಡತಕ್ಕಂಥ ಸಂದರ್ಭದಲ್ಲಿ ನೀವು ಹೀಗೆ ಮಾತಾಡಬೇಕು ಹೀಗೆ ಮಾತಾಡಬಾರ್ದು ಅಂತಕ್ಕಂಥದ್ದನ್ನೆಲ್ಲ ಹೇಳೋರು ಇವತ್ತು ಅವರು ಒಂದನ್ನು ಜ್ಞಾಪಿಸ್ಕೊಳ್ತೇನೆ ನಾನು ಅವರು ಹೇಗೆ 1978ರಲ್ಲಿ ಶ್ರೀಮತಿ ಇಂದಿರಾ ಗಾಂಧೀಜಿ ಅವರಿಗೆ ಅವರು ತನ್ನ ಸ್ಥಾನವನ್ನ ಬಿಟ್ಟುಕೊಟ್ಟು ಲೋಕಸಭೆಗೆ ಚುನಾವಣೆಗೆ ತನ್ನ ಸ್ಥಾನವನ್ನ ಬಿಟ್ಟುಕೊಟ್ರು ಬಹುಶಃ ಅದು ಇಡೀ ದೇಶದ ರಾಜಕಾರಣದ ವ್ಯವಸ್ಥೆಯಲ್ಲಿ ರಾಜಕಾರಣವನ್ನೇ ಬದಲಿಸ್ಬಿಡು ಇಂದಿರಾ ಗಾಂಧೀಜಿಯವರು ಅಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಗೆದ್ದ ಮೇಲೆ ಇಡೀ ರಾಷ್ಟ್ರದ ರಾಜಕಾರಣವೇ ಒಂದು ದಿಕ್ಕನ್ನೇ ಬದಲಾಯಿಸ್ತು ಅದಕ್ಕೆ ಖಂಡಿತವಾಗಿ ಕಾರಣಕರ್ತರು ನಮ್ಮ ಚಂದ್ರೇಗೌಡರು ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ ಕರ್ನಾಟಕದಲ್ಲಿ ಕೆಲವೇ ಜನ ನಾಲ್ಕು ಮನೆಯನ್ನ ಪ್ರತಿನಿಧಿಸಿದ್ದಾರೆ ಅದರಲ್ಲಿ ಚಂದ್ರೇಗೌಡರು ಕೂಡ ಒಬ್ರು ಅಂತಕ್ಕಂಥದ್ದು ಒಬ್ಬ ಮುತ್ಸದ್ದಿಯಾಗಿ ರಾಜಕಾರಣದಲ್ಲಿ ಹೇಗಿರ್ಬೇಕು ಅನ್ನೋದನ್ನ ನಮಗೆಲ್ಲರಿಗೂ ಕೂಡ ಒಬ್ಬ ಸಂಸದೀಯ ಪಟುವಾಗಿ ತೋರಿಸಿಕೊಟ್ಟು ನಮ್ಮನ್ನ ಅಗಲಿದ್ದಾರೆ ಅವರ
ಅಶೋಕ್ ಹೇಳಿದಾಗೆ ಡಿಬಿಸಿ ಡಿಬಿಸಿ ಅಂತಾನೆ ನಾವೆಲ್ಲರೂ ಕರೀತಾ ಇದ್ವಿ. ಅವರಿಗೆ ನಿಜಕ್ಕೂ ಕೂಡ ಅವರ ಆತ್ಮಕ್ಕೆ ಶಾಂತಿಯನ್ನ ಈ ಸಂದರ್ಭದಲ್ಲಿ ನಾನು ಕೋರೋದಕ್ಕೆ ಬಯಸ್ತೇನೆ. ಶ್ರೀರಂಗ ದೇವರಾಯಲು ನಾವೆಲ್ಲ 89ರ ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ಚುನಾಯಿತರಾಗಿ ಬಂದಂಥವ್ರು. ಆಗ ಶ್ರೀರಂಗ ದೇವರಾಯಲು ಕೂಡ 89ರಲ್ಲಿ ಪ್ರಥಮವಾಗಿ ಶಾಸನಸಭೆಗೆ ಬಂದರು. ಆಗ ಅವರೇನು ಅಷ್ಟು ನಾವು ತಿಳ್ಕೊಂಡ ಹಾಗೆ ರಾಜವಂಶಸ್ಥರು ಅವ್ರು ನೋಡಿದ ತಕ್ಷಣ ರಾಜವಂಶಸ್ಥರು ಅಂತ ಏನು ಗೊತ್ತಾಗ್ತಿದ್ದಿಲ್ಲ ನಮ್ಗೆ. ಯಾರಾದರೂ ಹೇಳಿದ್ರೆ ಅಷ್ಟೇ ನಮ್ಗೆ ಗೊತ್ತಾಗೋದು. ಅಷ್ಟು ಸರಳವಾಗಿ ಇರ್ತದ್ದಂತ ವ್ಯಕ್ತಿ. ಮತ್ತೆ ಅವರು 9ನೇ ವಿಧಾನಸಭೆಗೆ ಆಯ್ಕೆಯಾಗಿ ಬರ್ತಾರೆ 99ರಲ್ಲಿ. ಆಗ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಅವರನ್ನ ಕಾಡಾ ಸಚಿವರನ್ನಾಗಿ ಮಾಡ್ತಾರೆ. ಬಹಳ ಸರಳವಾದಂತ ವ್ಯಕ್ತಿ, ಒಬ್ಬ ಒಂದು ರಾಜವಂಶಕ್ಕೆ ಸೇರಿದವರು ಅಂತಕ್ಕಂತ ಯಾವುದೇ ಸೂಚನೆ ಚಿಹ್ನೆ ಇಲ್ಲದೆ ನಡ್ಕೊಳ್ತಿದ್ದಂತ ವ್ಯಕ್ತಿ. ಅವರ ಆತ್ಮಕ್ಕೂ ಕೂಡ ನಾನು ಶಾಂತಿಯನ್ನ ಕೋರ್ತೇನೆ. ಮಾನ್ಯ ವೆಂಕಟಪ್ಪನವರು ಬಂಗಾರಪೇಟೆ ಬೇತಮಂಗಲದಲ್ಲಿ ಅಲ್ಲಿಂದ ಆಯ್ಕೆಯಾದಂಥವರು, ಅವರ ಆತ್ಮಕ್ಕೂ ಕೂಡ ನಾನು ಶಾಂತಿಯನ್ನು ಕೋರ್ತೇನೆ. ಮತ್ತು ಶ್ರೀಕಾಂತ್ ಶೆಟ್ಟಪ್ಪ ಭೀಮಣ್ಣವರು, ಅವರು ಕೂಡ ವೃತ್ತಿಯಲ್ಲಿ ವಕೀಲರಾದಂಥವರು, ಕೃಷಿ ಕ್ಷೇತ್ರದ ಪ್ರತಿನಿಧಿ, ಅವರು ಆಯ್ಕೆಯಾಗಿ ಬರ್ತಾರೆ. ಅವರು ಕೂಡ 9ನೇ ವಿಧಾನಸಭೆಗೆ ಚುನಾಯಿತರಾಗಿ ಬಂದಂಥವರು, ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನ ಕೋರ್ತೇನೆ. ಹಾಗೆ ವಿಲಾಸ್ ಬಾಬು ಅಲ್ಮೇಲ್ಕಲ್ ಅವರು ಕೂಡ ಒಬ್ಬ ವ್ಯಾಪಾರಸ್ಥರಾಗಿ, ನಾವು ಅಪ್ಪರ್ ಹೌಸ್ ಅಲ್ಲಿ MLCಗಳಿಗೆ ನಾಮಿನೇಟ್ ಮಾಡುವಾಗ ವಿವಿಧ ಕ್ಷೇತ್ರಗಳಿಂದ ನಾಮಿನೇಟ್ ಮಾಡಬೇಕು ಅಂತ ಇರುತ್ತೆ. ಆದ್ರೆ ಈ ವ್ಯಾಪಾರಸ್ಥರು ಯಾರು ಅಲ್ಲಿ ಬರೋದಿಲ್ಲ, ವ್ಯಾಪಾರಸ್ಥರಿಗೆ ಅವಕಾಶನೇ ಇಲ್ಲ. ಈಗಿನ ವ್ಯಾಪಾರಸ್ಥರೇ ಬೇರೆ ಬೇರೆ ರೀತಿಯಲ್ಲಿ ಬರ್ತಾರೆ. ಆದ್ರಿಂದ ಅಂತವರು ವಿಧಾನಸಭೆಗೆ ಬಂದಿದ್ರು ಬಳ್ಳೊಳ್ಳಿ ಕ್ಷೇತ್ರದಿಂದ ಅಂತ ಹೇಳಿ, ಅವರ ಆತ್ಮಕ್ಕೂ ಕೂಡ ನಾನು ಶಾಂತಿಯನ್ನ ಕೋರ್ತೇನೆ. ಅದೇ ರೀತಿ ನಮ್ಮ ಆಚಾರ್ಯ ಅವರು ಏನು ನಮ್ಮ ತೆಂಕಪೇಟೆ ಉಡುಪಿ ಜಿಲ್ಲೆನಲ್ಲಿ, ಯಾಕೆಂದ್ರೆ ನಮಗೆ ಉಡುಪಿ ಜಿಲ್ಲೆನಲ್ಲಿ ಎರಡು ಆಚಾರ್ಯರು ನೋಡಿದೆವು ನಾವು. ಒಬ್ಬರು ಆಚಾರ್ಯರು ಗೃಹ ಸಚಿವರಾಗಿ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿದಂಥವ್ರು. ಇವರು ಬಾಂಬೆ ವಿದ್ಯಾರ್ಥಿ ಪರಿಷತ್ನಲ್ಲಿ, ಅಂದರೆ ಭಾರತೀಯ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ರಾಷ್ಟ್ರೀಯ ಅಧ್ಯಕ್ಷರಾಗಿ, ABVP ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೆಲಸ ಮಾಡಿ ಬಾಂಬೆ ವಿಶ್ವವಿದ್ಯಾನಿಲಯದಲ್ಲಿ ಸಿಂಡಿಕೇಟ್ ಸದಸ್ಯರಾಗಿದ್ರು ಅಂತ. ಆ ಕಾಲಕ್ಕೆ ಸಿಂಡಿಕೇಟ್ಗೆ ನಾಮಿನೇಟ್ ಮಾಡೋದು ಅಂತ ಹೇಳಿದ್ರೆ ಬಹಳ ದೊಡ್ಡ ಸ್ಥಾನ ಅದು. ಯಾಕೆಂದ್ರೆ ಆಗ್ತಾನೆ ನಮಗೆ ಸ್ವತಂತ್ರ ಬಂದಂತ ಸಂದರ್ಭದಲ್ಲಿ, ಅದು ಪೂರ್ವದಲ್ಲಿ ಸಿಂಡಿಕೇಟ್ಗೆ ಸದಸ್ಯರಾಗೋದು ಅಂತ ಹೇಳಿದ್ರೆ ಬಹಳ ದೊಡ್ಡ ಸಾಧನೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಅವರು ಗವರ್ನರ್ ಆಗಿ ಈ 7 ಸ್ಟೇಟ್ಸ್ ಏನಿದೆ, 7 sister states ಅಂತ ಕರೀತಾರ, ನಾಗಾಲ್ಯಾಂಡ್, ಮಣಿಪುರ, ಸಿಕ್ಕಿಂ, ಅರುಣಾಚಲ್ ಪ್ರದೇಶ, ಈ ಎಲ್ಲ ರಾಜ್ಯಗಳನ್ನ 7 sister states ಅಂತ ಕರೀತಾರೆ. ಅಲ್ಲಿ ಅವರು ಬಹಳ ಆ ಗುಡ್ಡಗಾಡು ಪ್ರದೇಶದ ಜನರಿಗೆ ಬಹಳ ಕೆಲಸಗಳನ್ನ ಮಾಡಿ, ಯಾಕೆಂದ್ರೆ ಗವರ್ನರ್ಗೆ ಬಹಳ ಪವರ್ಸ್ ಇರುತ್ತೆ ಆ ಸ್ಟೇಟ್ಗಳಲ್ಲಿ, ಯೂನಿಯನ್ ಟೆರಿಟರಿ ಆಗಿದ್ದು ಮೊದಲು. ಆ ರಾಜ್ಯಗಳಲ್ಲಿ ಅಭಿವೃದ್ಧಿಯನ್ನ ಶೈಕ್ಷಣಿಕ ಕ್ಷೇತ್ರಕ್ಕೆ ಹೆಚ್ಚಾಗಿ ಒತ್ತು ಕೊಟ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇವತ್ತು ದುರ್ದೈವದ ಸಂಗತಿ, ಸಿಕ್ಕಿಂನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಅಂತ ಶಾಂತಿ ಪ್ರಿಯರ ಜನ ಇವತ್ತು ಬಹುಶಃ ಅವರವರ ಅವರಲ್ಲೇ ಸಾಮರಸ್ಯ ಇಲ್ಲದೆ ಇವತ್ತು ಆ ಸಿಕ್ಕಿಂ ರಾಜ್ಯ ಬಹಳ ಗೊಂದಲದಲ್ಲಿ ಸಿಕ್ಕಿರ್ತಕ್ಕಂಥದ್ದನ್ನ, ಮಣಿಪುರ್ನಲ್ಲಿ ಅದನ್ನ ನಾವು ಅದನ್ನ ಕಾಣ್ತೇವೆ. ಅದು ಆಗಬಾರ್ದು. ಆ ರಾಜ್ಯಗಳು, ಆ 7 ರಾಜ್ಯಗಳು ಇನ್ನು ಬಹಳ ಅಭಿವೃದ್ಧಿಯನ್ನ ಕಾಣಬೇಕಾಗ್ತದೆ. ಅದಕ್ಕೆ ಸ್ಪೆಷಲ್ ಅಟೆನ್ಷನ್ ಕೇಂದ್ರ ಸರ್ಕಾರನು ಕೊಡಬೇಕಾಗುತ್ತೆ, ಆ ರಾಜ್ಯ ಸರ್ಕಾರಗಳು ಕೂಡ ಕೊಡಬೇಕಾಗ್ತದೆ. ಹಾಗಾಗಿ ಇವತ್ತು ಆಚಾರ್ಯ ಅವರು ಅವರ ಆತ್ಮಕ್ಕೂ ಕೂಡ ನಾನು ಶಾಂತಿಯನ್ನ ಕೋರ್ತೇನೆ. ಮಾನ್ಯ ಅಧ್ಯಕ್ಷರೇ, ಬಹಳ ಸಂದರ್ಭದಲ್ಲಿ ನಾವು ಗಡಿ ಕಾಯುವವರನ್ನ, ಯೋಧರನ್ನ ಸ್ಮರಿಸ್ಕೊಳ್ತೇವೆ. ಯಾವಾಗ ಸ್ಮರಿಸ್ಕೊಳ್ತೇವೆ ಅಂತ ಹೇಳಿದ್ರೆ,
ಅವರು ತೀರ್ಕೊಂಡಾಗ ಸ್ಮರಿಸ್ಕೊಳ್ತೇವೆ, ನಿಧನರಾದಾಗ ಸ್ಮರಿಸ್ಕೊಳ್ತೇವೆ, ಅವರು ಇರುವಾಗ ನಾವು ಸ್ಮರಿಸ್ಕೊಳ್ಳೋದಿಲ್ಲ. ಕ್ಯಾಪ್ಟನ್ ಪ್ರಾಂಜುವಲ್ ಅನ್ನ ನಾವು ಯಾರು ಕೂಡ ಯಾವತ್ತೂ ಸ್ಮರಿಸ್ಕೊಳ್ಳಿಲ್ಲ, ನೋಡಿರಲಿಲ್ಲ. ಆದರೆ ಅವರು ತೀರ್ಕೊಂಡಾಗ ಇವತ್ತು ನಾವು ಅವ್ರನ್ನ ಸ್ಮರಣೆ ಮಾಡ್ತೇವೆ. ಇಂಥ ಸಾವಿರಾರು ಜನ, ಲಕ್ಷಾಂತರ ಜನ ನಮಗಾಗಿ, ನಮ್ಮ ದೇಶಕ್ಕಾಗಿ ಪ್ರಾಣವನ್ನ ತೆತ್ತಿದ್ದಾರೆ. ಇವತ್ತು ಪ್ರಾಂಜುವಲ್ ಅನ್ನ ನೋಡಿದಾಗ ಅವರ ಹಿನ್ನೆಲೆಯನ್ನು ನೋಡಿದ್ರೆ, ಅವ್ರ ತಂದೆಯವರು ಒಳ್ಳೆ ದೊಡ್ಡ ಅಧಿಕಾರಿ, MRPL ನಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಕ್ಕಂಥವ್ರು. ಬಹುಶಃ ಅವನು ಆರ್ಮಿಗೆ ಹೋಗ್ಬೇಕಾಗಿರ್ಲಿಲ್ಲ, ಎಲ್ಲ ಯಾವುದೋ ಒಂದು ಪ್ರೈವೇಟ್ ಕಂಪನಿಗೋ ಅಥವಾ ಇನ್ಯಾವುದೋ ಒಂದು ಹುದ್ದೆಗೆ ಹೋಗಿ ಚೆನ್ನಾಗಿರ್ಬೋದಾಗಿತ್ತು. ಆದ್ರೆ ನಾನು ಮಿಲಿಟರಿಗೆ ಹೋಗಲೇಬೇಕು ಅಂತ ಹೇಳಿ ಅವ್ರ ತಂದೆ ತಾಯಿಗಳನ್ನ ಒಪ್ಪಿಸ್ಕೊಂಡು ಅವರು ಮಿಲಿಟರಿಗೆ ಹೋಗ್ತಾನೆ. ಮಿಲಿಟರಿನಲ್ಲಿ ಹೋಗಿ ತನ್ನ ಇವತ್ತು ದೇಶಕ್ಕಾಗಿ ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡಿದ್ದಾನೆ. ಇದು ಬಹುಶಃ ನಮ್ಮ ಯುವಕರಿಗೆ ಇದು ಮಾದರಿ ಆಗಬೇಕು ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಯಾಕೆಂದ್ರೆ ಇವತ್ತು ನಮಗೆ ಅದರ ಅಗತ್ಯತೆ ಇದೆ. ದೇಶವನ್ನ ಕಾಯುವಂತ ಜನರ ಅಗತ್ಯ ಯಾಕಿದೆ ಅಂತ ಹೇಳಿದ್ರೆ, ಗೊಂದಲ ಪಾಕಿಸ್ತಾನ್ ಬಾರ್ಡರ್ ಇರ್ಬೋದು ಅಥವಾ ಚೈನಾ ಬಾರ್ಡರ್ ಇರ್ಬೋದು, ಈ ಗಡಿ ಪ್ರದೇಶಗಳಲ್ಲಿ ಇವತ್ತಿಗೂ ಕೂಡ ನಿಂತಿಲ್ಲ. ಚೈನಾ ಬಾರ್ಡರ್ ನಲ್ಲಿ ಬೆಳಿಗ್ಗೆ ಎದ್ರೆ ನಮಗೆ ತೊಂದರೆಗಳಾಗ್ತಾ ಇರೋದನ್ನ ಪ್ರತಿನಿತ್ಯ ನಾವು ಪತ್ರಿಕೆಗಳಲ್ಲಿ ಓದ್ತೀವಿ. ಆದ್ರಿಂದ ಇಂತಹ ಶ್ರೇಷ್ಠ ಯುವಕರ ಅಗತ್ಯ ಇದೆ. ಆ ದೃಷ್ಟಿಯಲ್ಲಿ ಪ್ರಾಂಜುವಲ್ ಮಾದರಿ ಆಗ್ತಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಅದೇ ರೀತಿ ಕ್ಯಾಪ್ಟನ್ ಶುಭಂ ಗುಪ್ತಾ, ಹವಾಲ್ದಾರ್ ಅಬ್ದುಲ್ ಮಜೀದ್, ಲಾನ್ಸ್ ನಾಯಕ್ ಸಂಜಯ್ ಬಿಸ್ಟ್, ಪ್ಯಾರಾಟ್ರೂಪರ್ ಸಚಿನ್ ಲಾರ್, ಇವರು ಕೂಡ ತಮ್ಮ ಪ್ರಾಣವನ್ನ ಅರ್ಪಣೆ ಮಾಡಿದ್ದಾರೆ ದೇಶಕ್ಕಾಗಿ. ಇವರೆಲ್ಲರ ಆತ್ಮಕ್ಕೆ ಶಾಂತಿಯನ್ನ ಕೋರ್ತೇನೆ. ಈ ಶಾಂತಿಯನ್ನ ಕೋರೋದ್ರ ಮೂಲಕ ತಾವು ತಂದಿರತಕ್ಕಂತಹ ಈ ಸಂತಾಪ ಸೂಚನೆಗೆ ಬೆಂಬಲಿಸಿ ಅವಕಾಶಕ್ಕಾಗಿ ತಮಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.